हेलो गाइस, वेलकम बैक टू मई अपडेट्स एजुकेशनल यूट्यूब चैनल। एसएसपी स्कॉलरशिप अपडेट के निम्हे स्वागत। गाइस एला ओंदु विद्यार्थिगळिगे ओंदु शुभ सुद्दि अंत ना हेळ्कोबहुदु। ओंदु अपडेट आद्रे बंदिदे, ई साकष्टु जन विद्यार्थिगळु एसएसपी स्कॉलरशिप 2022-23 ने सालिन स्कॉलरशिप अप्लिकेशन बग्गे साकष्टु जन विद्यार्थिगळु वेट माड्तिद्रु। ईग केलवोंदु अपडेट आद्रे बंदिदे, एला ओंदु विद्यार्थिगळिगे इदोंदु गुड न्यूस अंत ना हेळ्कोबहुदु। आ ओंदु अपडेट एनंत नानु निम्गे तिळिस्कोड्तीनि। अदक्के मुंचे एला ओंदु विद्यार्थिगळिगे ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು। ಮತ್ತೆ ಇನ್ನು ಯಾರು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಯಾಕಂದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದಾನೆ ನಾವು ಕಂಟಿನ್ಯೂಸ್ ಅಪ್ಡೇಟ್ಸ್ ಕೊಡಕ್ ಸಾಧ್ಯ। ನೀವು ನಮಗೆ ವಿಶ್ ಮಾಡ್ಬೇಕು ಅನ್ಕೊಂಡ್ರೆ ಒಂದು ಲೈಕ್ ಕೊಟ್ಬಿಟ್ಟು ಪ್ರತಿಯೊಬ್ಬರು ವಿಶ್ ಮಾಡಿ। ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ। ಏನಂದ್ರೆ ಈಗ ಎಸ್ಎಸ್ಪಿ ಸ್ಕಾಲರ್ಶಿಪ್ 2022-23 ಸಾಲಿನ ಸ್ಕಾಲರ್ಶಿಪ್ ಯಾವಾಗ ಅಪ್ಲಿಕೇಶನ್ ಓಪನ್ ಮಾಡ್ತಾರೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದೀರಾ। ಈಗ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಓಪನ್ ಮಾಡಿರುವಂತಹ ಕುರಿತು ಒಂದು ನೋಟಿಫಿಕೇಶನ್ ಆದ್ರೆ ಬಂದಿದೆ, ಅದರ ಬಗ್ಗೆ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ। ಎಲ್ಲಾ ಒಂದು ವಿದ್ಯಾರ್ಥಿಗಳು ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ। ನೋಡಿ, ಈಗ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸೋದಾದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನು ತೋರಿಸ್ತೀನಿ ನೋಡಿ ನಿಮ್ಗೆ ಡೈರೆಕ್ಟ್ ಆಗಿ। ನೋಡಿ, ಇಲ್ಲಿ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2022-23 ಶೈಕ್ಷಣಿಕ ಸಾಲಿಗೆ ಮೆಟ್ರಿಕ್ ನಂತರದ ವಿವಿಧ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಲು ಮತ್ತು ನವೀಕರಣ ಅಂದರೆ ರಿನಿವಲ್ ಮಾಡಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶವನ್ನು ಇಲಾಖೆಯ ವಿಳಾಸ ವೆಬ್ ವಿಳಾಸ SW.CAR.NIC.IN ರಲ್ಲಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ 2022-23 ಲಿಂಕ್ ಅನ್ನು SSP.PostMatric.Karnataka.Government.IN ಆರಂಭಿಸಿದ್ದು ಕಾರಣ ತಮ್ಮ ಕಾಲೇಜುಗಳಲ್ಲಿ ಮೆಟ್ರಿಕ್ ನಂತರದ ವಿವಿಧ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಪಂಗಡದ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಲು ನವೀಕರಣ ಮಾಡಲು ಅವಕಾಶವನ್ನು ಕಲ್ಪಿಸಿರುತ್ತಾರೆ। ಅಂದ್ರೆ ನೋಡಿ, ಇಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ SC/ST ವಿದ್ಯಾರ್ಥಿಗಳಿಗೆ ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಓಪನ್ ಅಂತ ಹೇಳ್ತಿದ್ದಾರೆ। ಇನ್ನು OBC ವಿದ್ಯಾರ್ಥಿಗಳಿಗಾದ್ರೆ ಓಪನ್ ಆಗಿಲ್ಲ। ಅದರಲ್ಲೂ ಕೆಲವೊಂದು ಪ್ರಾಬ್ಲಮ್ಸ್ ಇದಾವೆ, ಏನಂತ ಇಲ್ಲಿ ನೋಡೋಣ ಡೀಟೇಲ್ ಆಗಿ। ನೋಡಿ, ನೀವು ಇಲ್ಲಿ ನೋಡೋದಾದ್ರೆ ಮತ್ತೆ ಆದ್ದರಿಂದ ತಮ್ಮ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಲು ಮತ್ತು ನವೀಕರಣ ಅಂದರೆ ರಿನಿವಲ್ ಮಾಡಿ ಶಿಷ್ಯವೇತನಕ್ಕೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಲು ತಮ್ಮ ಕಾಲೇಜಿನ ನೋಟಿಸ್ ಬೋರ್ಡ್ಗೆ 2022-23 ಸಾಲಿಗೆ ಪ್ರಾರಂಭವಾದ ಶಿಷ್ಯವೇತನದ ಕುರಿತು ಪ್ರಚಾರ ಕೈಗೊಳ್ಳಲು ವಿನಂತಿಸಿದೆ ಹಾಗೂ ಅರ್ಜಿ ಸಲ್ಲಿಸಲು ಬೇಕಾಗುವ ಅಗತ್ಯ ದಾಖಲೆಗಳ ವಿವರ ಈ ಕೆಳಗಿನಂತಿದೆ। ವಿದ್ಯಾರ್ಥಿಗಳು ಜಾಗರೂಕತೆಯಿಂದ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಮತ್ತು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಯಾವುದೇ ತಾಂತ್ರಿಕ ಸಮಸ್ಯೆಗಳು ಎದುರಾದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 9484-3005, 9482-3004-00, 08022-6343-00 ಗಳಿಗೆ ಸಂಪರ್ಕಿಸುವುದು। ಅಂದರೆ ಇಲ್ಲಿ ಮೂರು ನಂಬರ್ ಆದರೆ ಕೊಟ್ಟಿದ್ದಾರೆ, ನಿಮಗೆ ಬೇಕಾಗಿರುವಂತಹ ದಾಖಲೆಗಳು ಮೆನ್ಷನ್ ಮಾಡಿದ್ದಾರೆ। ವಿದ್ಯಾರ್ಥಿಗಳ SATS ಗುರುತಿನ ಸಂಖ್ಯೆ, ಕಾಲೇಜ್ ನೋಂದಣಿ ಸಂಖ್ಯೆ, ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಸಂಖ್ಯೆ, ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿ ಹೆಸರಿನಲ್ಲಿರುವ RD ಸಂಖ್ಯೆಯಿಂದ ಶುರುವಾಗುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಈ ದೃಢೀಕರಿಸಿದ ದಾಖಲೆಗಳ ಸಂಖ್ಯೆಗಳು ಮತ್ತೆ ದಿವ್ಯಾಂಗ ವಿದ್ಯಾರ್ಥಿಯಾದಲ್ಲಿ ಭಾರತ ಸರ್ಕಾರದಿಂದ ನೀಡಿರುವ ಅಂಗವೈಕಲ್ಯ ಕಾರ್ಡ್ ಸಂಖ್ಯೆ, ವಿದ್ಯಾರ್ಥಿಯ ಕುಟುಂಬದ ಗುರುತಿನ ಸಂಖ್ಯೆ, ಪಡಿತರ ಚೀಟಿ ಸಂಖ್ಯೆ ಅಥವಾ ಆಧಾರ್ ಸಂಖ್ಯೆ, ವಿದ್ಯಾರ್ಥಿಯ ಇಮೇಲ್ ಐಡಿ, ಇವು ಬೇಕಾಗುತ್ತೆ ಅಷ್ಟೇ ನಿಮಗೆ ಡಾಕ್ಯುಮೆಂಟ್ಸು। ಈಗ ನಿಮಗೆ ಇಲ್ಲಿ ಆಗಿರುವಂತಹ ಪ್ರಾಬ್ಲಮ್ ಏನಂದ್ರೆ, ನೀವು SSPದಲ್ಲಿ ಏನು ಅಪ್ಲೈ ಮಾಡೋಕ್ಕೆ ಏನು ಹೋಗ್ತಿದ್ದೀರಾ, ಇಲ್ಲಿ ವೆಬ್ಸೈಟ್ ಆದರೆ ಓಪನ್ ಆಗ್ತಿಲ್ಲ, ಸ್ವಲ್ಪ ಎರರ್ ಆದರೆ ಇದಾವೆ, ಸರ್ವರ್ ಎರರ್ ಅಂತ ಬರ್ತಿದ್ದಾವೆ, ಯಾರು ಒಂದು ಅಪ್ಲೈ ಮಾಡೋಕ್ಕೂ ಆಗ್ತಿಲ್ಲ, ಇದು ತುಂಬ ಒಂದು ಗ್ಲಿಚ್ ಆದರೆ ಇದೆ। ಆದರೆ ಯಾರು ಭಯ ಪಡಬೇಡಿ, ನಿಮ್ಗೆ ಲಾಸ್ಟ್ ಡೇಟ್ ಅಂತೂ ಇನ್ನೂ ಒಂದು 4-5 ತಿಂಗಳಾದ್ರೆ ಟೈಮ್ ಇರುತ್ತೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ। ಲಾಸ್ಟ್ ಡೇಟ್ಸ್ ಎಲ್ಲ ಲಾಸ್ಟ್ ಇಯರ್ ಯಾವ ಥರ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗಿದ್ರು ನೀವು ನೋಡ್ಬೋದು। ಈಗ ಓನ್ಲಿ SC/ST ಅವ್ರಿಗೆ ಅಪ್ಲಿಕೇಶನ್ ಓಪನ್ ಅಂತಿದ್ದಾರೆ, ಆದರೆ ಈಗ ಯಾರ ಕೈಯಲ್ಲೂ ಹಾಕಕ್ಕೆ ಆಗ್ತಿಲ್ಲ ಸ್ಕಾಲರ್ಶಿಪ್ಪು। ಇಲ್ಲಿ ಅಪ್ಡೇಟ್ ಆದ ಕೂಡಲೇ ನಿಮಗೆ ತಿಳಿಸ್ಕೊಡ್ತೀನಿ SSP ವೆಬ್ಸೈಟಲ್ಲಿ। ಇದು ಸದ್ಯಕ್ಕೆ ಅಪ್ಡೇಟ್ ಬಂದಿರುವಂತಹ ನೋಟಿಫಿಕೇಶನ್ ಆದರೆ ನಿಮ್ಗೆ ತಿಳಿಸಿದೆ ಇದು ಅಪ್ಡೇಟ್। ಬೇರೆ ಡೌಟ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ। ಇದೇ ಥರ ಕಂಟಿನ್ಯೂಸ್ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ। ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ। ಅಂಟಿಲ್ ದೆನ್ ಟೇಕ್